ಸಾಧಾರಣ ಕಾಲದ 28ನೇ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಬೋಧನೆಯನ್ನು ಮುಗಿಸಿದಾಗ ಫರಿಸಾಯನೊಬ್ಬನು ಅವರನ್ನು ಊಟಕ್ಕೆ ಆಮಂತ್ರಿಸಿದನು. ಯೇಸು ಒಳಕ್ಕೆ ಹೋಗಿ ಊಟಕ್ಕೆ ಕುಳಿತುಕೊಂಡರು. ಊಟಕ್ಕೆ ಮುಂಚೆ ಅವರು ಕೈ ತೊಳೆಯದೆ ಹೋದುದನ್ನು ಕಂಡು ಫರಿಸಾಯನು ಚಕಿತನಾದನು. ಆಗ ಯೇಸು, ಫರಿಸಾಯರಾದ ನೀವು ಲೋಟ ಹಾಗೂ ಊಟದ ತಟ್ಟೆಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ನಿಮ್ಮ ಒಳಭಾಗವು ಲೋಭದಿಂದಲೂ ಕೆಡುಕಿನಿಂದಲೂ ತುಂಬಿದೆ. ಮೂರ್ಖರೇ, ಹೊರಭಾಗವನ್ನು ಮಾಡಿದಾತನು ಒಳಭಾಗವನ್ನು ಮಾಡಲಿಲ್ಲವೇ? ನಿಮ್ಮ ತಟ್ಟೆ ಲೋಟಗಳಲ್ಲಿ ಇರುವುದನ್ನು ಮೊಟ್ಟಮೊದಲು ದಾನ ಮಾಡಿರಿ, ಆಗ ಸಮಸ್ತವೂ ನಿಮಗೆ ಶುದ್ಧಿಯಾಗಿರುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಫರಿಸಾಯರು ತಟ್ಟೆ ಲೋಟಗಳನ್ನು ಶುಚಿ ಮಾಡುತ್ತಿದ್ದರು, ಏಕೆಂದರೆ ಆ ಶುಚಿತ್ವದ ಮೂಲಕ ದೇವರನ್ನು ಅವರು ಆರಾಧಿಸುತ್ತಾರೆ, ದೇವರ ನಾಮವನ್ನು ಮಹಿಮೆಪಡಿಸಿದಂತಾಗುತ್ತದೆ ಎಂದು ನಂಬಿದ್ದರು. ಆದರೆ ತಮ್ಮ ಆಂತರಿಕ ಶುದ್ಧತೆಯನ್ನು ಮರೆತಿದ್ದರು. ತಟ್ಟೆ ಲೋಟಗಳನ್ನು ಶುದ್ಧ ಮಾಡಿ ನಾವು ಶುದ್ಧರಾಗುತ್ತೇವೆ ಎಂದು ಅವರು ಭಾವಿಸಿದ್ದರು. ಆದರೆ ಯೇಸು ಇಂದು ಕಲಿಸುತ್ತಾರೆ, ನಾವು ಶುದ್ಧಿಯಾಗುವುದು ಪಾತ್ರೆಗಳನ್ನು ತೊಳೆಯುವುದರ ಮೂಲಕವಲ್ಲ, ನಮ್ಮ ಅಂತರಂಗಗಳನ್ನು ತೊಳೆಯುವುದರ ಮೂಲಕ. ದೇವರನ್ನು ನಾವು ಮಹಿಮೆ ಪಡಿಸಬೇಕಾದರೆ, ದೇವರನ್ನು ನಾವು ಆರಾಧಿಸಬೇಕಾದರೆ, ದೇವರನ್ನು ನಾವು ಆಕರ್ಷಿಸಬೇಕಾದರೆ ತಟ್ಟೆ ಲೋಟಗಳನ್ನು ತೊಡೆದು ತಟ್ಟೆ ಲೋಟಗಳನ್ನು ಬಡಿದು ಆಕರ್ಷಿಸಲು ಸಾಧ್ಯವಿಲ್ಲ. ಅಂತರಂಗವನ್ನು ಬಡಿಯಬೇಕು, ಅಂತರಂಗವನ್ನು ತೊಳೆಯಬೇಕು. ಅದಕ್ಕೆ ಯೇಸು ಹೇಳುತ್ತಾರೆ, ತಟ್ಟೆ ಲೋಟಗಳನ್ನು ತೊಳೆಯುವ ಬದಲು ತಟ್ಟೆ ಲೋಟಗಳಲ್ಲಿ ಇರುವುದನ್ನು ಮೊಟ್ಟ ಮೊದಲು ದಾನ ಮಾಡಿರಿ. ಎಷ್ಟು ತಟ್ಟೆ ತೊಳೆಯುತ್ತೇವೆ ಎಂಬುದರ ಮೇಲೆ ನಮ್ಮ ಧಾರ್ಮಿಕತೆ ನಿಲ್ಲುವುದಿಲ್ಲ, ಅದರ ಮೇಲೆ ಅದು ಅವಲಂಬಿತವಾಗಿಲ್ಲ. ಆದರೆ ಎಷ್ಟು ಜನರ ತಟ್ಟೆಯನ್ನು ನಾನು ತುಂಬಬಲ್ಲೆ ಎಂಬುದರ ಮೇಲೆ ನನ್ನ ಧಾರ್ಮಿಕತೆ, ನನ್ನ ವಿಶ್ವಾಸ ನಿರ್ಧಾರವಾಗುತ್ತದೆ. ತಟ್ಟೆ ಲೋಟಗಳನ್ನು ತೊಳೆಯುವುದರ ಮೂಲಕ ನಾನು ದೇವರಲ್ಲಿಗೆ ಹೋಗಲು ಸಾಧ್ಯವಿಲ್ಲ, ಆದರೆ ಅನೇಕರ ತಟ್ಟೆ ಲೋಟಗಳನ್ನು ತುಂಬುವುದರ ಮೂಲಕ ಅಂತರಂಗ ಶುದ್ಧವಾಗುತ್ತದೆ ಮಾತ್ರವಲ್ಲ, ನಾವು ದೇವರಲ್ಲಿಗೆ ಸಾಗಲು ಸಾಧ್ಯವಾಗುತ್ತದೆ. ಈ ಸತ್ಯವನ್ನು ಪ್ರಭು ಯೇಸು ಕ್ರಿಸ್ತರು ಕಲಿಸುವಂತಹ ಪ್ರಯತ್ನವನ್ನು ಇಂದಿನ ಶುಭ ಸಂದೇಶದಲ್ಲಿ ಮಾಡುತ್ತಾರೆ. ಅನೇಕ ಧಾರ್ಮಿಕ ಆಚರಣೆಗಳಿದ್ದವು, ಅನೇಕ ರೀತಿಯಲ್ಲಿ ಫರಿಸಾಯರು ತಮ್ಮ ಧಾರ್ಮಿಕತೆಯನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದರು. ಅದರಲ್ಲಿ ಊಟ ಮಾಡುವ ಮೊದಲು ತಟ್ಟೆ ಲೋಟಗಳನ್ನು ಚೆನ್ನಾಗಿ ತೊಳೆಯುವಂಥದ್ದು ಅದೊಂದು ಧಾರ್ಮಿಕ ಆಚರಣೆಯಾಗಿ ಹೋಗಿತ್ತು. ಈ ಮೂಲಕ ನಾವು ದೇವರನ್ನು ತೃಪ್ತಿಪಡಿಸಬಹುದು ಎಂಬುದಾಗಿ ನಂಬಿದ್ದರು. ಆದರೆ ಯೇಸು ಅದನ್ನು ಟೀಕಿಸುತ್ತಾರೆ, ಅದೊಂದು ಬಾಹ್ಯ ಆಚರಣೆ ಮಾತ್ರ. ದೇವರನ್ನು ನಾವು ಅರಿಯಬೇಕಾದರೆ, ದೇವರನ್ನು ನಾವು ಸಂಪೂರ್ಣವಾಗಿ ಪ್ರೀತಿಸಬೇಕಾದರೆ ಅಂತರಂಗ ಶುದ್ಧತೆಯ ಅವಶ್ಯಕತೆ ಇದೆ. ಅಂತರಂಗ ಶುದ್ಧವಾದಾಗ ಮಾತ್ರ ನಾವು ದೇವರ ಪ್ರೀತಿಯನ್ನು ಸವಿಯಲು ಸಾಧ್ಯವಾಗುತ್ತದೆ. ಪ್ರೀತಿ ಯಾವಾಗಲೂ ನಮ್ಮನ್ನು ಬದಲಾಯಿಸುತ್ತದೆ. ಯಾವ ಪ್ರೀತಿಯನ್ನು ತೆಗೆದುಕೊಳ್ಳಿ, ಮಾನವ ಪ್ರೀತಿಯಾಗಿರಬಹುದು, ದೈವಿ ಪ್ರೀತಿಯಾಗಿರಬಹುದು, ಅದು ನಮ್ಮನ್ನು ಬದಲಾಯಿಸುತ್ತದೆ. ಆಗ ಮಾತ್ರ ಅದು ಪ್ರೀತಿ ಎಂದು ಕರೆಯಲ್ಪಡಲು ಸಾಧ್ಯ. ಹೀಗೆ ನೀವು ದೇವರನ್ನು ಪ್ರೀತಿಸುವುದಾದರೆ ನಿಮ್ಮ ಅಂತರಂಗದಲ್ಲಿ ಒಂದು ಬದಲಾವಣೆ ಆಗಿರಬೇಕು. ಆಗ ಮಾತ್ರ ನಾವು ನೈಜ ಭಕ್ತರಾಗಿ ಮಾರ್ಪಡುತ್ತೇವೆ ಎಂಬುದು ಪ್ರಭು ಯೇಸುಕ್ರಿಸ್ತರ ವಾದ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸುಕ್ರಿಸ್ತರು ಫರಿಸಾಯನ ಆಹ್ವಾನವನ್ನು ಸ್ವೀಕರಿಸಿ ಅವನ ಮನೆಗೂ ಹೋಗಿದ್ದರು. ಪ್ರಭು ಯೇಸುಕ್ರಿಸ್ತರಿಗೆ ಎಲ್ಲರೂ ಸಮಾನರು, ಎಲ್ಲರನ್ನು ಅವರು ಪ್ರೀತಿಸುತ್ತಿದ್ದರು. ಆದರೆ ಫರಿಸಾಯ ದೇವರನ್ನು ಪ್ರೀತಿಸಲು ವಿಫಲನಾದ. ತನ್ನ ಆಚರಣೆಗಳೇ ಅವನಿಗೆ ಶ್ರೇಷ್ಠವಾದವು. ಪ್ರಭು ಯೇಸುಕ್ರಿಸ್ತರು ದೇವರ ಪುತ್ರ ಎಂದು ಆತ ಅರಿಯಲು ವಿಫಲನಾದ ಮಾತ್ರವಲ್ಲ, ಆಚರಣೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಯೇಸುವಿನ ಮಾತುಗಳಿಗೆ ಮಹತ್ವವನ್ನು ನೀಡಲು ಆತ ಸೋತು ಹೋದ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ಬಾರಿ ನಾವು ಸಹ ಬಾಹ್ಯ ಆಚರಣೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿ ನಮ್ಮ ಅಂತರಂಗ ಶುದ್ಧಿಗೆ ಮಹತ್ವವನ್ನು ನೀಡದೆ ಕಷ್ಟಪಡುತ್ತೇವೆ. ಪ್ರಭು ಯೇಸುಕ್ರಿಸ್ತರು ಇದನ್ನೇ ಇಂದು ಆಹ್ವಾನಿಸುತ್ತಾರೆ.
ಅನೇಕ ಬಾಹ್ಯ ಆಚರಣೆಗಳು ಆಗಿರಬಹುದು, ಮೇಣದ ಬತ್ತಿಯನ್ನು ಕಚ್ಚುವಂಥದ್ದು ಆಗಿರಬಹುದು, ಗಮಗಮದ ಗಂಧದ ಕಡ್ಡಿಗಳನ್ನು ಹಚ್ಚುವುದು. ಆದರೆ ನಮ್ಮ ಮನಸ್ಸು ಕೆಟ್ಟ ಆಲೋಚನೆಗಳಿಂದ, ಲೋಭದಿಂದ, ಮತ್ಸರದಿಂದ, ಸ್ವಾರ್ಥದಿಂದ ಕೊಳೆತು ನಾರುತ್ತಿರಬಹುದು. ಪಾಪ ವಿಜ್ಞಾಪನೆಯಲ್ಲಿ ನಮ್ಮ ಮನಸ್ಸನ್ನು ಶುದ್ಧಗೊಳಿಸೋಣ. ಆ ಶುದ್ಧೀಕರಣವಾದಾಗ ಮಾತ್ರ ನನ್ನ ದೇವರ ಪ್ರೀತಿಯನ್ನು ಅರಿಯಲು ಸಾಧ್ಯ. ಆ ದೇವರ ಪ್ರೀತಿ ನನ್ನನ್ನು ಇಂದು ಬದಲಾಯಿಸಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್.